ಬಾಸ್ಟರ್ಡ್ ಗಾಡಿ ನಿಲ್ಲಿಸಿದ್ರೆ ಸುಟ್ಟು ಹಾಕ್ಬಿಡ್ತೀನಿ ಗಾಡಿ ಮೂವ್ ಮಾಡು ಹ ಇಷ್ಟು ದುಡ್ಡನ್ನ ನಾನು ಒಟ್ಟಿಗೆ ನೋಡಿದ ತಕ್ಷಣ ನನಗೆ ಇರಿಟೇಷನ್ ಆಗ್ಬಿಟ್ಟಿದೆ ಇವಾಗ ನೆಮ್ಮದಿಯಾಗಿದ್ದೀನಿ ಕಾಲ್ ಮಾಡಿ ಹೇಳು ಬರೋದು ಲೇಟ್ ಆಗುತ್ತೆ ಅಂತ ಬೇಗ ಹೇಳು ಹಲೋ ಸರ್ ರವಿ ಇಲ್ಲ ಬರ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಪಾರ್ವತಿಗೆ ಹುಷಾರಿಲ್ಲ ಇಲ್ಲ ಏನು ಅಂತ ಗೊತ್ತಿಲ್ಲ ನಾನು ಇಲ್ಲಿಂದ ಹೊರಡಬೇಕಾದ್ರೆ ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಈಗ ನೀನ್ ಫೋನ್ ಮಾಡಬೇಕಲ್ವಾ ನೀನ್ ಕಾಲ್ ಮಾಡದೇ ಇದ್ದರೆ ಅವಳು ನಿನಗೋಸ್ಕರ ವೇಟ್ ಮಾಡ್ತಿರ್ತಾಳೆ ನಮ್ಮ ಸರೌಂಡಿಂಗ್ಸ್ ನ ನಾವು ಏಮರ್ಸ್ಬಾರ್ದು ಪಾರ್ವತಿ हेलो नांसी ननगिवत बरक आगल अन्सुत्ते इल्ल आमेल हेल्तिनी आई विल कॉल यू लेटर ओके कैरी ऑन निम्मिब्बरिगू ईग टाइम एष्टु आयितु अंत गोत्ता तुंबा हसिवागतिदेयल्वा इल्ले पक्कदल्ली ओळ्ळे होटेल इदे नावु अल्ली होगोण इल्लिंदाचे कार मुंदे होगल्ल कार न इल्ले निल्लिसु ई स्लमिंद आ कडे ओंदु होटल इदे इल्ल ई जागनु इल बदकता इरोरनु निन्ने यावत्तु नोडिरक्के साध्य इल्ल सर बने कूदी सर बने बेग हम तक सार ऐन बे ऐन ನಿಮಗೆ ಏನು ಬೇಕೋ ಕೇಳಿ ಸರ್ ಆನೆ ಫ್ರೈ ಇದೆಯಾ ಏನು ಸರ್ ಆನೆ ಫ್ರೈ ಅದು ಮುಳ್ಳಹಂದಿ ಅದಕ್ಕೋಸ್ಕರನೇ ಕೇಳಿದ್ದು ಏನಿದೆ ಅಂತ ಹೇಳು ಸರ್ ಮೀನ್ ಐಟಮ್ ಅಲ್ಲಿ ಏನು ಬೇಕು ಕೇಳಿ ಕರಿ ಮೀನ್ ಕಟ್ಲಾ ರೋಗು ಏನು ಬೇಕು 5 ನಿಮಿಷ ಹೇಳ್ತೀನಿ ಆ ಸರಿ ಸರ್ ಮತ್ತೆ ನೀವು ಇನ್ನು ಹೋಗಲಿಲ್ವಾ ಎಲ್ಲಿಗೆ ಕಾಸ್ ಬೇಕಾ ಇದ್ದ ದುಡ್ಡೆಲ್ಲ ನಾನು ಎಸ್ತ ಬಿಟ್ಟೆ ನನ್ನ ಹತ್ರ ಕಾಸ್ ಬೇರೆ ಇಲ್ಲ ಬಿಲ್ ಬೇರೆ ಕೊಡಬೇಕು ಮತ್ತೆ ದಿನ ಪೂರ್ತಿ ಸುತ್ತಬೇಕಲ್ಲ ಅದಕ್ಕೂ ದುಡ್ಡು ಬೇಕಲ್ಲ ಟ್ರಾವೆಲ್ ಮಾಡಬೇಕು ಗಾಡಿಗೆ ಡೀಸೆಲ್ ಹಾಕಿಸಬೇಕು ಹೊಟ್ಟೆ ಹಸಿದಾಗ ಮತ್ತೆ ಊಟ ಮಾಡಬೇಕು ಖರ್ಚಾಗುತ್ತೆ ಎನಫ್ ಇಸ್ ಎನಫ್ ಹೇಳು ಏನು ನಿನ್ನ ಉದ್ದೇಶ ನಾವು ಏನು ತಪ್ಪು ಮಾಡಿದೀವಿ ಅಂತದ್ದು ಹೇಳಿದ ಮೇಲೆ ಮಾಡೋದು ಹೌದಾ ಪಾರ್ವತಿ ಇನ್ಮೇಲೆ ನಾನು ಹೇಳಿದ ಕೆಲಸಗಳನ್ನ ನೀನು ಮಾಡಲ್ಲ ಅಲ್ವಾ You tell me. ಇವಾಗ ನೀವು ಒಳ್ಳೆ ನಿರ್ಧಾರಗಳನ್ನು ತಗೋತೀರಲ್ವಾ ರವಿ ಪ್ಲೀಸ್ ಲೆಟ್ಸ್ ಡು ಇಟ್ ಅಮ್ಮಗೋಸ್ಕರನಾದರೂ ನನ್ನ ಮಗಳು ನಿನ್ನ ಕೈಲಿ ಸಿಕ್ಕಾಕೊಂಡಿದ್ದಾಳೆ ಇಲ್ದಿದ್ದಿದ್ರೆ ಏನು ಮಾಡಕಾಗಲ್ಲ ಎಲ್ಲವೂ ಇರುವಂತ ವ್ಯಕ್ತಿ ಏನು ಇಲ್ಲದೇ ಇರುವಂತ ವ್ಯಕ್ತಿ ಹತ್ರ ಮಾತಾಡಬಾರದು ಯಾಕಂದ್ರೆ ಅವನು ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ अर्ध घंटे टाइम को अस्ट्रली जो बंद अम्म बे मत योचने हम बेड़ होम डलिवरी मगु शवपेटे बे
ಇವಾಗ ಹೇಗೆ ಹೋಗ್ಬೇಕು? ಅಲ್ಲಿ ಹೋಗಿ ನೋಡೋಣ. ರವಿ, ನಾವ್ ಯಾರಿಗಾದ್ರೂ ಕಾಲ್ ಮಾಡಿ ನೋಡೋಣ. ಹೇಗೆ ಕಾಲ್ ಮಾಡ್ತೀಯ? ಎಲ್ಲ ನಂಬರು ಫೋನಲ್ಲಿದೆ. ನನಗೆ ಯಾವ ನಂಬರು ನೆನಪಿಲ್ಲ, ಆಫೀಸ್ ನಂಬರ್ ಕೂಡ ಗೊತ್ತಿಲ್ಲ. ಹಾಗೆ ಗೊತ್ತಿದ್ರು ಯಾರು ನಂಬೋದು, ಯಾರಿಗೆ ಕಾಲ್ ಮಾಡೋದು, ಕಾಲ್ ಮಾಡಿದ್ರೆ ಯಾರು ಬರ್ತಾರೆ, ಅದು ಇಂಥ ಜಾಗಕ್ಕೆ. ಇವಾಗ ಏನು ಮಾಡೋದು? ನಾವು ಈ ವಾಚ್ನ ಅಡ ಇಡಬೇಕು. ಸರ್, ಇಲ್ಲಿ ಲೇವಾದೇವಿ ಅಂಗಡಿ ಎಲ್ಲಿದೆ? ಅಲ್ಲಿ ಹೋಗಿ ನೋಡಿ ಸರ್, ಸಿಗ್ತಾರೆ. ಸರ್, ಇಲ್ಲಿ ಲೇವಾದೇವಿ ಅಂಗಡಿ ಯಾವುದಾದ್ರು? ಸರಿ, ಏನು ಅಡ ಇಡಬೇಕು? ಈ ವಾಚ್ನ. ಏನು ವಾಚ್ ಅಡ ಇಡ್ತೀಯಾ? ನಾನು ನೇನು ಮುಟ್ಟಾಳ ಅನ್ಕೊಂಡಿದ್ಯಾ? ವಾಚ್ ಯಾರಾದರೂ ಅಡ ಇಡ್ತಾರ? ಹಲೋ, ಹೀಗೆ ಮುಂದೆ ಹೋದ್ರೆ ಒಬ್ರು ಸಿಗ್ತಾರೆ, ಹಕೀಮ್ ಸೇಟ್ ಅಂತ. ಅವರಂತೂ ಎಲ್ಲಾನು ತಗೋತಾರೆ ನೋಡೋ. ಅವ್ರನ್ನ ಮೀಟ್ ಮಾಡೋ, ಸ್ಟ್ರೈಟಾಗಿ ಹೋಗಿ ರೈಟ್ ತಗೋ. ಬೂಕಾರಿ ಹಿಂದಿನ ಕಾಲದಲ್ಲಿ ಅಂದ್ರೆ ತುಂಬಾ ಹಿಂದೆ ಅಲ್ಲ, ಎಲ್ಲರೂ ಇದನ್ನ BPL ಅಂತ ಕರಿತಾ ಇದ್ರು. ಆಮೇಲೆ 98 ನಮ್ಮ ರಮೀಜ್ ರೆಹಮಾನ್, ನಿಮ್ ಗೊತ್ತು ಅನ್ಕೋತೀನಿ, ನಮ್ ಕಂಪ್ಯೂಟರ್ ಬಿಸ್ನೆಸ್, ಅವ್ರು ಸಿಂಗಾಪುರ್ಗೆ ಹೋಗಿ ಬಂದ್ಮೇಲೆ ಗೊತ್ತಾಗಿದ್ದು ಇದು ಬೆಲ್ ಬೂಕಾರಿ ಅಂತ. ಈಗ ಅದು ಹೋಗಿ ಬೂಕಾರಿ ಆಗಿದೆ. ಇದನ್ನ ಅಡ ಇಡಬೇಕಿತ್ತು. ನೀವು ಯಾವ ಕಾಲದಲ್ಲಿ ಇದ್ದೀರಾ ಸರ್? ಈಗಿನ ಕಾಲದಲ್ಲಿ ವಾಚ್ ಯಾರು ಅಡ ಇಟ್ಕೋತಾರಾ? ಮುಂಚೆಲ್ಲ ರೀಬಾಕ್ ಅದು ಇದು ತರೋರು, ಈಗ ಅದು ಇಲ್ಲ. ಅದು ಒರಿಜಿನಲ್. ಈ ಹಕೀಮ್ ಸೇಟ್ ಹತ್ರನೇ ಡೂಪ್ಲಿಕೇಟ್ ಬೇಕಾದಷ್ಟಿದೆ. ಮೇಡ್ ಇನ್ ಗಿರಿನಗರ, ಆಮೇಲೆ ಬೂಕಾರಿ. ಹಳೇದಾಗ್ಲಿ ಹೊಸದಾಗ್ಲಿ ಈ ತರ ಕೈ ಮೇಲೆ ಇಟ್ಕೊಂಡು ಹಿಂಗ್ ಒತ್ತಿದ್ರೆ ನರಗಳೇ ಹೇಳತ್ತೆ ಅಣ ಹಕೀಮೋ ಏನಂದ್ರೆ ಇದು ಒರಿಜಿನಲ್, ಇಲ್ಲಾಂದ್ರೆ ಲೇ ಹಕೀಮೋ ಇದು ಡೂಪ್ಲಿಕೇಟ್ ಕಣೋ ಅಂತ. ನಿಮ್ಗೊಂದ್ ವಿಷಯ ಗೊತ್ತಾ, ಇಲ್ಲಿ ಮಲೇಶ್ವರ ಪಕ್ಕದಲ್ಲಿ ಕುಮಾರ್ ಅಂತ ಒಬ್ರು ಅಂಗಡಿಯವರಿದ್ದಾರೆ, ಅವರು ಒಂದಷ್ಟು ಜನ ಫ್ರೆಂಡ್ಸ್ ಜೊತೆಗೆ ಮಲೇಷ್ಯಾನಲ್ಲಿ ವಾಚ್ ಹೆಂಗ್ ಮಾಡೋದು ಅಂತ ಕಲಿಯಕ್ ಹೋಗಿದ್ರು. ಅವರು ನಮ್ದೇ ಆದ ಟೈಟನ್, ಸಿಟಿಸನ್ ಎಲ್ಲಾ ವಾಚ್ದು ಈಸಿಯಾಗಿ ಡೂಪ್ಲಿಕೇಟ್ ಮಾಡಿಟ್ಬಿಡ್ತಾರೆ. ಈ ಊರ್ನಲ್ಲಿ ತುಂಬಾ ಜನ ಆ ಡೂಪ್ಲಿಕೇಟ್ ವಾಚ್ ಹಾಕೊಂಡ್ ತಿರ್ಗಾಡ್ತಾರೆ. ಈ ನಡುವೆ ಎಲ್ಲರೂ ಡೂಪ್ಲಿಕೇಟ್ ವಾಚ್ ಹಾಕೊಂಡ್ ತಿರ್ಗಾಡ್ತಿರ್ತಾರೆ. ಒರಿಜಿನಲ್ ಅಷ್ಟೊಂದ್ ದುಡ್ಡು ಕೊಟ್ಟು ತಗೊಳ್ಳೋರು ಯಾರಿದಾರೆ ಇಲ್ಲಿ ಹೇಳಿ? ಸರಿ, ಎಲ್ಲ ಎಷ್ಟಾಗುತ್ತೆ? ಒಂದ್ 6,000 ಅಷ್ಟು ಕೊಡ್ಬೋದೇನೋಪ್ಪ. 6,000? 1,00,000 ರೂಪಾಯಿ ವಾಚ್ ಅದು. ಇದ್ರ ವ್ಯಾಲ್ಯೂ ನಂಗೆ ಹೇಳಕ್ ಬರ್ಬೇಡಿ, 1,00,000 ಕೊಡೋಂಥದ್ದೇನಿಲ್ಲ ಇದ್ರಲ್ಲಿ. ಇದಕ್ಕಿಂತ ಸೂಪರ್ ಆಗಿರೋ ವಾಚ್ ನನ್ನ ಹತ್ರನೇ ಇದೆ ಗೊತ್ತಾ, ಬೂಕಾರಿ ಡಯಾಗ್ನಲ್ ಸೀರೀಸ್ ತೋರಿಸ್ಲಾ ನಿಂಗೆ. ಹೀಗ 6,000 ಅಂತ ಹೇಳಿದ್ರೆ ಏನು? ಗ್ಯಾರಂಟಿ ಕಾರ್ಡ್ ಇಲ್ಲ, ಬಾಕ್ಸ್ ಇಲ್ಲ, ತಗೊಂಡಿರೋದಕ್ಕೆ ಬಿಲ್ಲು ಕೂಡ ಇಲ್ಲ, ಮತ್ತೆ ಹೆಂಗ್ ಕೊಡಕ್ಕಾಗತ್ ನಿಮ್ಗೆ? 6,000 ಜಾಸ್ತಿ ಬಿಡಿ. ಸರಿ, 6,000 ಕೊಡಿ. ಆಯ್ತು ತಗೊಳ್ಳಿ, ನಮ್ದು ವ್ಯವಹಾರ ಮೊದಲನೇ ಸರಿ ಅಲ್ವಾ, ಅದಕ್ಕೆ ಸ್ಟ್ರಿಕ್ಟು. ಮತ್ತೆ ಇನ್ನೂ ಏನಾರು ಐಟಮ್ ಇದ್ರೆ ತಂದಿಡಿ. ಈಗೆಲ್ಲ ತುಂಬಾ ಫೇಮಸ್ ಆಗಿದೆಯಲ್ಲ ಐಫೋನು, ಐ ವಾಚು, ಅದು ಇದು ಅಂತ, ಅದನ್ನು ತಗೊಂಬಂದ್ಬಿಡಿ. ಬೆಲೆ ಎಷ್ಟು ಅಂತ ಆಮೇಲೆ ನೋಡೋಣ. ಕಾಫಿ ಕುಡ್ಕೊಂಡು ಹೋಗ್ತೀರಾ? ಬೇಡ. ಈ ಟಿಪ್ಪು ಸುಲ್ತಾನ್ ಹೋಟ್ಲಿಗೆ ಹೇಗೆ ಹೋಗ್ಬೇಕು? ಟಿಪ್ಪು ಸುಲ್ತಾನ್ ಹೋಟ್ಲ್ ಇಲ್ಲೇ ಹಿಂದೆ ಇರೋದು, ಹಿಂಗೆ ಸೈಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಿಂದ್ಗಡೆ ಹೋಗಿ ಸಿಗತ್ತೆ. ಇದು ಒರಿಜಿನಲ್ ತಾನೇ?